ಸರ್ವರಿಗೂ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಹಬ್ಬಗಳಿಗೆ ವಿಶೇಷವಾಗಿ ಮಾವಿನ ಹಣ್ಣಿನ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಕಣಕ ತಯಾರು ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿ: ಒಂದು ಬಟ್ಟಲು ಚಿರೋಟಿ ರವೆ, ಒಂದು ಬಟ್ಟಲು ಮೈದಾ ಹಿಟ್ಟು, ಒಂದು ಅರ್ಧ ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಮಚ ಎಣ್ಣೆಯನ್ನು ಸಹ ಸೇರಿಸ್ಕೊಳ್ಳಿ. ಇದಿಷ್ಟನ್ನು ಒಟ್ಟಿಗೆ ಸೇರಿಸಿ ಕಲಸ್ಕೊಳ್ಳಿ. ಚಿರೋಟಿ ರವೆ ನೀರನ್ನು ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನೇ ಮೆದುವಾಗಿ ಕಲಸಿಟ್ಕೊಳ್ಳಿ. ಕಡಿಮೆ ಅಂದರೂ ಒಂದು ಗಂಟೆ ನೆನೆಯಲಿ. ಅಷ್ಟೊತ್ತಿಗೆ ಹೂರ್ಣ ತಯಾರು ಮಾಡ್ಕೊಳ್ಳೋಣ. ಹೂರ್ಣಕ್ಕೆ ಬೇಕಾಗಿರುವ ಸಾಮಗ್ರಿ: ಎರಡು ಬಟ್ಟಲು ಕಾಯಿತುರಿ, ಎರಡು ಉಂಡೆ ಬೆಲ್ಲ, ಸಿಹಿಯಾದ ಒಂದು ದೊಡ್ಡ ಮಾವಿನ ಹಣ್ಣು, ಸಣ್ಣ ಗಾತ್ರದ್ದಾದರೆ ಎರಡನ್ನು ಬಳಸಿ. ಹೂರ್ಣ ತಯಾರು ಮಾಡ್ಕೊಳ್ಳೋಣಲ್ಲ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಬೆಲ್ಲವನ್ನು ಪುಡಿ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಕಾಯಲಿಕ್ಕೆ ಬಿಡಿ. ಕುದ್ದು ಪಾಕದ ಥರ ಆದಮೇಲೆ ತರಿತರಿಯಾಗಿ ನುಣ್ಣಗಾಗಿಸಿದಂತಹ ಕಾಯಿತುರಿಯನ್ನು ಅದಕ್ಕೆ ಸೇರಿಸ್ಕೊಳ್ಳಿ. ಹಾಗೆ ಕೈ ಆಡಿಸಿ. ಅಷ್ಟೊತ್ತಿಗೆ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಹಣ್ಣನ್ನು ಮಾತ್ರ ಮಿಕ್ಸಿಯಲ್ಲಿ ನುಣ್ಣಗೆ ಮಾಡಿಕೊಳ್ಳಿ. ಅದನ್ನು ಕೂಡ ಹೂರ್ಣಕ್ಕೆ ಸೇರಿಸ್ಕೊಳ್ಳಿ. ಹೂರ್ಣದ ಹದಕ್ಕೆ ಬರೋ ತನಕ ಹಾಗೆ ಕಲಸ್ತಾನೆ ಇರಿ. ಇದರ ಮಧ್ಯದಲ್ಲೇ ಒಂದು ಚಮಚ ರವೆಯನ್ನು ಹುರಿದು ಹೂರ್ಣಕ್ಕೆ ಸೇರಿಸ್ಕೊಳ್ಳಿ. ಹದವಾಗಿ ಗಟ್ಟಿ ಆಗ್ತಾ ಇದ್ದ ಹಾಗೆ ಇಳಿಸ್ಬಿಡಿ. ತಣ್ಣಗಾದ್ಮೇಲೆ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ. ಈಗ ಹೋಳಿಗೆ ತಯಾರು ಮಾಡೋಣ ಅಲ್ಲ. ಹೂರ್ಣದ ಅಳತೆಯಷ್ಟೇ ಗಾತ್ರದ್ದು ಕಣಕದ ಉಂಡೆಯನ್ನು ಕೂಡ ತಗೊಳ್ಳಿ. ಕೈಗೆ ಎಣ್ಣೆಯನ್ನು ಸವರ್ಕೊಂಡು ಕಣಕವನ್ನು ಅಗಲವಾಗಿ ತಟ್ಕೊಂಡು ಹೂರ್ಣವನ್ನು ಅದರಲ್ಲಿ ಇಟ್ಟು ಮಡಚ್ಕೊಳ್ಳಿ. ಈ ರೀತಿ ಪೇಪರ್ ಪ್ಲೇಟ್ನಲ್ಲೂ ಕೂಡ ಹೋಳಿಗೆಯನ್ನು ತಟ್ಕೊಳ್ಬಹುದು. ಇದ್ದರೆ ಮನೆಯಲ್ಲಿ ಸಿಕ್ಕಿದ್ರೆ ಬಾಳೆ ಎಲೆ ಕೂಡ ಬಳಸಬಹುದು. ನನ್ನ ಮಗುಗೆ ಹೋಳಿಗೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಸಣ್ಣ ಸಣ್ಣ ಗಾತ್ರದ್ದೇ ಮಾಡ್ತಾ ಇದ್ದೀನಿ. ಹೀಗೆ ಹೋಳಿಗೆಯನ್ನು ತಟ್ಟಿಕೊಂಡ ನಂತರ ಬಿಸಿಯಾದ ಹಂಚಿಗೆ ರವಾನಿಸಿ ಇಷ್ಟು ಕೆಂಪಗೆ ಆಗೋವರೆಗೂ ಸುಟ್ಕೊಳ್ಳಿ. ನಾನು ಬಳಸಿದಷ್ಟನ್ನೇ ಬಳಸಿದರೆ 20 ಹೋಳಿಗೆ ತಯಾರಾಗಿದೆ. ದೊಡ್ಡ ಅಳತೆಯ ಹೋಳಿಗೆ ಮಾಡಿದ್ರೆ ಒಂದು 10-12 ಹೋಳಿಗೆ ತಯಾರಾಗುತ್ತೆ. ಘಮಘಮವಾದ ಮಾವಿನ ಹಣ್ಣಿನ ಹೋಳಿಗೆ ತಯಾರಾಗಿದೆ. ಬರೋ ಹಬ್ಬಗಳಲ್ಲಿ ನೀವು ಇದನ್ನು ತಯಾರಿಸ್ತೀರಲ್ಲ, ಹೋಳಿಗೆಯನ್ನು ಸವಿದು ನಿಮ್ಮ ಅಭಿಪ್ರಾಯ ತಿಳಿಸ್ತೀರಲ್ಲ. ಧನ್ಯವಾದಗಳು. ನಮಸ್ತೆ.